प्रिय विद्यार्थी वंदने ना दत्भाग ईदने अध्याय अथवा पाठ एच नागवेणी बरतको बेली धनी बेली लोट ही धनी बेली लोट यह कते ऐन मुगियो अंत के बंद इन एरमूर प्यारग्राफ आता गद्य भाग गद्य पाठद सॉरी गद्य भाग अध्याय अथवा पाठ मुगिता होते अगर ना इंदन क्लास मूलक हिंदे क्लास विषय स्वल्प नेनपु मुद्दे प्यारग्राफ अथवा पाठ बैठे नोड़ता हूँ अगर धनी तोटद्रे चिन्नप आ धनी तोटदलक तेन बुड़क अल वक अथवा नदीलीसर तुम्हु आ धनी तेनकाय बुड़ी केसवानलस नौ हर धनी केसद बेनप्रे दुड़क रईतर अंत होते वक्ल मकलपंतर वो बेवरी धारियान बेवरी हणियानपंतर ऐन दिटी नोड़ता अली रईतर मकलपंद्रे बेवर धारियान अंदर आ धारण दुटद धनी बेली लोट ऐनपंद्र गमस्ता बनु अली धनी बेली लोट नोड़ता बेली लोट धनी नोड़क सदर्भ ना हिंदी क्लास नोड़ता बंद हर धनी लोट ऐन गमनस्ता लोट मे बेली लोट मात्र धनी गमनस्ता बनो हर चिन्नम हणयद ऐन हेण्लें हणे कुंकुमार आ कुंकुमद बेवन मूलक बरतक आणिगन दिटी नोड़ता यार धनी अदर जो कदप अल्ता धनी ऐन वलक आसर तेतरी आ तुम्बिबिटू पुटी इन चिन्नम तलेगेसो मत सुस्तु नंबर अल्ली मत निंतोता निंतुन कुंदा अस्ट मटिगे अल धनी नोड़ता हर इन नम कूतकोनो बेरे केस अंदर इव कालान अंतु धनी नोड़ता नोड़ता जो सिट्ता सिटी जो वसदी मसलत्तकबिटू तम कण्डन कीरगे अंद्रेनो स्वल्प कण्डुगुड्डेन दौडदिटू यौन नेर दृष्टिया हाँ धनी अगर मुदे उदपंतर अल्ली हेल्ता होता यो ऐनपंद्र कुलगटक लोटवेनमे एदेनमु तास अथवा अर्ध तास गंटे आगेबूत्री अदान अस्टू गटलपंतर आ कुलगटक आ बेली लोटव तुद्र जो तक तले मेले हाद्री अब एले वस्त्र वरसी चिन्नम कई को धनी अल कूदिटू मौन नोड़ता 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 आ मानगटे बैता होता हाद्री जो नोड़ी मानगटक हुच्चु ऐनमार मलगाल मन सेरता जो मठान मुलगसी ಒತ್ತು ತಂದಿರತಕ್ಕಂತೆ ಏನಪ್ಪಾಂದ್ರೆ ಇದು ಲೋಟ ಇರಬೇಕು ಅಂತಬಿಟ್ಟು ಅಲ್ಲೇ ಧನಿಗಳು ಯೋಚನೆ ಮಾಡ್ತಾ ಹೋಗ್ತಾರೆ ಅದರ ಜೊತೆಗೆ ಯೋಚನದ ಜೊತೆಗೆ ಅಲ್ಲಿ ಯಾರಿದ್ದಾರೆ ಕುದುಪ ಮತ್ತು ಚಿನ್ನಮ್ಮದ ಅಂದ್ರೆ ಈ ಆಳು ಲೋಟದ ಜಗತ್ತಿನಲ್ಲೇ ಮುಳುಗಿರತಕ್ಕಂತ ಇಬ್ಬರು ಗಂಡಂದಿರು ಅಂದ್ರೆ ಸಾರಿ ಇಬ್ಬರು ಗಂಡ ಇದ್ದರು ಯಾರು ಕುದುಪ ಮತ್ತು ಚಿನ್ನಮ್ಮ ಅವರ ಚಲನವಲನಗಳನ್ನು ಅವರು ಏನು ಮಾಡ್ತಾ ಇದ್ದಾರೆ ಎಲ್ಲವನ್ನ ಅಲ್ಲೇ ಆ ಮರದ ನೆರಳಲ್ಲಿ ಕುಳಿತು ನೋಡ್ತಾ ಇದ್ದಾರೆ ಯಾರು ಅಂತಂದ್ರೆ ಧನಿಗಳು जो मतु गमस्तर तम कण्डन दौड़मिटो अल निधान ऐनप कूतले एदारेस स्थल यार धनी वेकअपयो अगर मुद्दे नोड़ता हम आगे सत्ते बंद धनी नेर तुम नड़ी व्यापार गमे यदे बड़ी लय तप तुम अगर आगे सद्दे सौंड हेल्ता होती हाद्री अल बरतक आनी सारी सद्दी आवाज अंत हेल्ता होती अब ऐनप सद्दे ऐनपंत यहाँ हेल्ब बेको त
ತನ್ನ ಬೇಟೆಯಾಡಲಿಕ್ಕೆ ಇಲ್ಲೇ ನಿಲ್ಲಲಿಕ್ಕೆ ಹೋಗ್ತದ ನೋಡ್ರಿ. ಹೌದ್ರಿ, ಆ ರೀತಿ ಏನಪ್ಪ ಅಂತಂದ್ರೆ ಹಲವಾರು ಪ್ರಾಣಿಗಳು, ಹುಲಿ ಆಗಿರ್ಬೋದು, ಹೌದಾ, ಇನ್ನಿತರ ಪ್ರಾಣಿಗಳು ಸದ್ಯದಲ್ಲಿ ಏನು ಮಾಡ್ತಾ ಹೋಗ್ತದೆ ಪಾತ್ರ, ತಮ್ಮ ತಮ್ಮ ತಿನ್ಲಿಕ್ಕೆ ಏನಾದ್ರೂ ಆಗಿ ಹುಡ್ತಾ ಹೋಗ್ತಾವೋ ಆ ರೀತಿ ದನಿಗಳು ಇಲ್ಲಿ ಸದ್ಯದಲ್ಲೇ ಬಂದುಬಿಟ್ಟು ನೆರಳಲ್ಲೇ ನಿಂತ್ಕೊಂಡ್ಬಿಟ್ಟು ತಮ್ಮ ಇದನ್ನು ನಡ್ತಕ್ಕಂಥ ಒಂದು ಈ ವ್ಯಾಪಾರವನ್ನು ಹೌದ್ರಿ ಕಿರುಗಣ್ಣಿನಿಂದ ಏನಪ್ಪ ಅಂತಂದ್ರೆ ಗಮನಿಸ್ತಾ ಇದ್ದಾರೆ. ಜೊತೆ ಜೊತೆಗೆ ಅವರ ಎದೆ ಬಡಿತಾ ಏನಪ್ಪ ಅಂದ್ರೆ ಲಯ ತಪ್ಪಿ ತೊಡುತ್ತಾ ಇದೆ. ಲಯ ಅಂತಂತಂದ್ರೆ ಇಲ್ಲಿ ಹೇಳ್ತಾ ಬಂದ ಸುತ್ತಳತೆ, ಗಣಿತದಲ್ಲಿ ನಾವು ಹೇಳ್ತಾ ಹೋಗ್ತೀನಿ, ಇನ್ನೊಂದು ಅರ್ಥದಲ್ಲಿ ವೃತ್ತ ಅಂತೀನಿ, ಇನ್ನೊಂದು ಅರ್ಥದಲ್ಲಿ ಸಾರಿ ಲಯ ಅಂತಂದ್ರೆ ಗತಿ, ಸಾರಿ ಲಯ ಅಂತಂದ್ರೆ ಗತಿ ಅಂದ್ರೆ ಈಗ ನಾವು ಎದೆ ಬಡಿಸ್ಕೊಳ್ಳುವಾಗ ಒಂದೇ ಸಮಯ ತಪ್ಪ ಅಂತಂದ್ರೆ ಅದಕ್ಕೆ ಏನೋ ಅನ್ನೋದಿಲ್ಲ, ಅಲ್ಲಿ ಸ್ವಲ್ಪ ತಪ್ಪು ಬಿಡ್ತೈತಿ. ಈಗ ಸಂಗೀತದಲ್ಲಿ ತಾಳ ತಪ್ತಾ ಇದೆ ನೋಡ್ರಿ, ಹೌದ್ರಿ, ಹಂಗ ಲಯ ಏನಪ್ಪ ಅಂತಂದ್ರೆ ತಾಳ ತಪ್ತಾ ಬಂತು ಯಾರಿಪ್ಪ ಅಂತಂದ್ರೆ ಈ ವೆಂಕಪ್ಪ ಏನೋ ಅಥವಾ ದನಿಗಳಿಗೆ. ಅವರ ಒಡಲ ಸಮಸ್ತ ವ್ಯವಹಾರಗಳು ಒಂದೆರೆಗಳಿಗೆ ಸ್ತಬ್ಧಗೊಂಡಂತಾಯಿತು. ಅವ್ರೇನು ಮಾಡ್ತಾ ಇದ್ದಾರೆ ನೋಡ್ರಿ ವ್ಯವಹಾರವನ್ನು ಐತ್ರಿ, ಆ ವ್ಯವಹಾರವನ್ನು ಏನಪ್ಪ ಅಂತ ನೋಡಿದ ತಕ್ಷಣ ಅಲ್ಲಿ ಏನೇನು ನಡೀತಾ ಇತ್ತು ಆ ಎಲ್ಲ ವ್ಯವಹಾರಗಳು ಹೌದ್ರಿ ವ್ಯಾಪಾರಗಳೇನಪ್ಪ ಅಂತಂದ್ರೆ ಉಳಿದಮ್ಲೆ ನಿಂತ್ಕೊಂಡ್ಬಿಡ್ತು ಅನ್ನೋದನ್ನ ಇಲ್ಲಿ ಲೇಖಕಿಯ ಹೇಳ್ತಾ ಹೋಗ್ತಾರೆ. ಜೊತೆಗೆ ನೋಡ್ರಿ ಚಿನ್ನಮ್ಮ ತನ್ನ ಕೈಯಲ್ಲಿದ್ದ ಲೋಟ ತಿರುಗಿಸಿದ್ದಂತೆ ಅವರನ್ನೇ ಆಕೆ ತಿರುಗಿಸಿದಂತಾಯಿತು. ಆ ಇರ್ತಕ್ಕಂಥ ಬೆಳ್ಳಿ ಲೋಟ ಯಾರು ಹಿಡ್ಕೊಂಡ್ರಿ ಚಿನ್ನಮ್ಮ, ಆ ಬೆಳ್ಳಿ ಲೋಟವನ್ನು ಹಿಡ್ಕೊಂಡಿರ್ತಾಳ ಕೈಯಲ್ಲಿ, ಅದು ತಿರುಗಿಸ್ತಾ ಇದ್ದಾರೆ ಯಾರು ಚಿನ್ನಮ್ಮ. ಹಂಗಾರೆ ಇಲ್ಲಿ ದನಿಗಳಿಗೆ ಏನಾಗ್ತದೆ ಅಂದ್ರೆ ನನ್ನನ್ನೇ ತಿರುಗಿಸಿದಂಗೆ ಆಗ್ತದೆ ಅನ್ನೋ ಅನುಭವ ಆಗ್ತಾ ಇದೆ ಅವರಿಗೆ ದನಿಗಳಿಗೆ. ಜೊತೆಗೆ ನೋಡಿ ಖಂಡದಲ್ಲಿ ಬಳ್ಳಿ ಬಿಟ್ಟ ಆ ಬೆಳ್ಳಿ ಲೋಟ ದನಿಯವರಿಗೆ ನಿಧಾನಕ್ಕೆ ತನ್ನ ಪರಿಚಯ ಮಾಡಿಸಿಕೊಂಡಿತ್ತು. ಆ ಬೆಳ್ಳಿ ಲೋಟ ಅದರ ಒಂದು ದತ್ತ ಏನಪ್ಪ ಅಂತಂದ್ರೆ ನೋಡಿ ಆ ಬಳ್ಳಿ ಅಂತಂದು ಹೂಬಳ್ಳಿ ಒಂದು ಬಿಟ್ಟಿರ್ತಕ್ಕಂಥ ಒಂದು ಕಂಠದಲ್ಲಿರ್ತೈತೆ ಆ ಚಿತ್ರಣ ಚಿತ್ರಗಳು ಹೌದ್ರಿ. ಆ ಚಿತ್ರವನ್ನು ಏನಪ್ಪ ಅಂತಂತಂದ್ರೆ ಆ ದನಿಯವರಿಗೆ ನಿಧಾನಕ್ಕೆ ಏನಪ್ಪ ಅಂದ್ರೆ ಈ ಬೆಳ್ಳಿ ಲೋಟನ ಪರಿಚಯ ಮಾಡಿಸ್ತಾ ಇದೆ. ಯಾರಿಗೆ ಇದು ದನಿಗಳಿಗೆ ಅಲ್ಲಿ ಪರಿಚಯ ಮಾಡಿಸ್ಕೊಡ್ತಾ ಹೋಗ್ತೈತಿ. ಅಂದ್ರೆ ಅವ್ರಿಗೆ ಗೊತ್ತಾಗ್ತೈತಿ, ಓ ಹೌದಾ ಇದೇ ಆ ಬೆಳ್ಳಿ ಲೋಟ ಅಂತಂದ್ಬಿಟ್ಟು ಅವರು ಅನ್ಕೊಳ್ತಾ ಹೋಗ್ತಾರೆ. ಯಾರಪ್ಪ ಅಂತಂದ್ರೆ ದನಿಗಳಾಗಿರ್ತಕ್ಕಂಥ ವೆಂಕಪ್ಪ ಇದು. ಜೊತೆಗೂ ಹೇಳಿದ್ರು ಅದರ ಕಂಠ ಏಳು ಹೆಸರುಗಳಿಂದ ದೊಡ್ಡ ಹೂವಿನಂತಿದೆ. ಯಾವ್ರಿ ಆ ಬೆಳ್ಳಿಯ ಒಂದು ಲೋಟದ ಕುರಿತಿರತಕ್ಕಂಥದ್ದು ಕಂಠ ಅಂದ್ರೆ ನಾವು ನೀರು ಕೊಡ್ತಕ್ಕಂಥ ಒಂದು ತುದಿ ಇರ್ತದೆ ನೋಡ್ರಿ, ಹೌದಾ, ಆ ತುದಿ ಮೇಲೆ ಏನಪ್ಪ ಅಂದ್ರೆ ಏಳು ಹೆಸರುಗಳಾಗಿರ್ತಕ್ಕಂಥ ಒಂದು ಹೂವಿನ ಒಂದು ಸಾಲುಗಳ ಚಿತ್ರ ಇದೆ. ಹೌದ್ರಿ ಆ ಹೂವಿನ ಸಾಲುಗಳ ಚಿತ್ರ ಇದೆ. ಹಂಗಾಗಿ ಏನಪ್ಪ ಅಂತಂದ್ರೆ ಅದರ ಪೂರ್ಣ ಪರಿಚಯ ಅದು ಲೋಟ ಎಲ್ಲ ಹತ್ತಿರದಿಂದ ನೋಡಿದಂಥ ಜೊತೆಗೆ ಅದು ಹೆಂಗಿತ್ತು ಅನ್ನೋದನ್ನು ಈ ಲೇಖಕರು ಹೇಳ್ತಾ ಹೋಗ್ತಾರೆ. ಅಂದ್ರೇನು ದನಿಗಳ ಲೋಟದ ಪರಿಚಯ ಅವ್ರಿಗೆ ಪೂರ್ಣವಾಯಿತು. ಅಂದರೆ ಬೆಳಿ ಲೋಟ ನಾನು ಎಲ್ಲೋ ನೋಡಿ ನೋಡೋದು ಅವರಿಗೆ ಖಾತ್ರಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಎಷ್ಟಂದ್ರೆ 40 ವಸಂತಗಳಿಂದ ಆ ಬೆಳ್ಳಿ ಲೋಟ ದನಿಗಳ ಒಡನಾಟದಲ್ಲಿರಲಿವೆ. ಪ್ರಶ್ನೆ ಅಂದ್ರೇನು ಸಂಭವನ ಮಾತನ್ನು ಹೇಳ್ತಾ ಇದ್ದಾರೆ ಯಾರು ಲೇಖಕಿ ಅಂದ್ರೇನು ಸುಮಾರು ಕಳೆದ 40 ವಸಂತಗಳಂದ್ರೇನು ಇಬ್ಬರು ಗಂಡ ಇಂತೇನಂದ್ರೆ ಜೀವನ ನಡೆಸಿರ್ತಕ್ಕಂಥ ಆ ಬೆಳ್ಳಿ ಲೋಟದ ಕುರಿತು ಹೇಳ್ತಾ ಇದ್ದಾರೆ ಯಾರು ಲೇಖಕಿ ಅಂದ್ರೇನು ಆ ಬೆಳ್ಳಿ ಲೋಟ ಸುಮಾರು 40 ವಸಂತ ಅಂತಿದ್ರಿ. 40 ವಸಂತಗಳಿಂದ ಏನಪ್ಪ ಅಂತಂದ್ರೆ ಆ ದನಿಗಳ ಒಡನಾಟದಲ್ಲಿ ಏನಪ್ಪ ಅಂತಂದ್ರೆ ಇತ್ತು ಯಾವತ್ತು ಅಂದ್ರೆ ಆ ಬೆಳ್ಳಿ ಲೋಟ ಅನ್ನೋದು. ದನಿಗಳ ದಾಂಪತ್ಯಕ್ಕೆ ದಾಂಪತ್ಯ ಜೀವನದ ಎಲ್ಲ ಪ್ರಮುಖ ಅಂಕಗಳಲ್ಲಿ ಅದು ಮೂಕ ಸಾಕ್ಷಿಯಾಗಿರಲಿಲ್ಲವೆ. ಅಂದ್ರೆ ಆ ಬೆಳ್ಳಿ ಲೋಟ ಅವರ ಒಂದು ದಾಂಪತ್ಯ ಜೀವನ ಗಂಡ ಹೆಂಡರ ಒಂದು ಜೀವನ ಅಂತ ಹೇಳ್ತಾ ಹೋಗ್ತಾರೆ. ಹೌದ್ರಿ ಅವರಿಬ್ಬರ ಏನಪ್ಪ ಅಂದ್ರೆ ಆ ದಾಂಪತ್ಯ ಒಂದು ಜೀವನಕ್ಕೆ ಏನಪ್ಪ ಅಂದ್ರೆ ಆ ಎಲ್ಲ ಪ್ರಮುಖ ಹಂತಗಳಲ್ಲಿ ಏನೇನು ಘಟ್ಟಗಳಂತ ಬರ್ತಾ ಹೋಗ್ತಾವಲ್ಲ ಆ ಎಲ್ಲ ಘಟ್ಟಗಳಲ್ಲಿ ಹಂತಗಳಲ್ಲಿ ಏನಪ್ಪ ಅಂದ್ರೆ ಅದು ಮೂಕ ಸಾಕ್ಷಿಯಾಗಿರಲಿಲ್ಲ ಅನ್ನೋದನ್ನ ಪ್ರಶ್ನೆಯಲ್ಲಿ ಲೇಖಕ್ಕೆ ಆಗ್ತಾ ಬಂತು. ಮುಂದಿನ ಒಂದು ಪ್ಯಾರಾಗ್ರಾಫ್ ಏನಾಗುತ್ತೆ ನೋಡ್ತಾ ಹೋಗ್ರಿ. ದನಿಗಳು ಆ ಬೆಳ್ಳಿ ಲೋಟವನ್ನೇ ದಿಟ್ಟಿಸಿದರು. ಅಂದ್ರೆ ಆ ಬೆಳ್ಳಿ ಲೋಟವನ್ನೇ ಇವರು ಅದನ್ನೇ ಏನಪ್ಪ ಅಂದ್ರೆ ದಿಟ್ಟಿಸಿ ನೋಡ್ತಾ ಇದ್ದಾರೆ. ಜೊತೆಗೆ ನೋಡ್ರಿ ಚಿನ್ನಮ್ಮಳು ಲೋಟವನ್ನು ಹಾಗೆ ತಿರುಗಿಸಿ ನೋಡುತ್ತಲೇ ಅದರ ಪರಿಚಯ ಮಾಡಿಕೊಂಡಳು. ಹಂಗಾರೆ ಆ ಪರಿಚಯವನ್ನು ಏನಪ್ಪ ಅಂತ ನಿಕ್ಕನ್ನು ಮಾಡ್ಕೋತಾ ಹೋಗ್ತಾರೆ. ಬೆಳ್ಳಿ ಲೋಟವನ್ನು ತಿರುಗಿಸೇ ತಿರುಗಿಸಿದ್ರು ಯಾರು ಚಿನ್ನಮ್ಮ ತಿರುಗಿಸ್ಕೊಂಡ್ಬಿಟ್ಟು ಅದರ ಒಂದು ಪರಿಚಯವನ್ನು ಏನಪ್ಪ ಅಂದ್ರೆ ತಾನು ಮಾಡಿಕೊಂಡ್ಲು ಯಾರು ಚಿನ್ನಮ್ಮ. ಆಕೆಯು ಆ ಬೆಳ್ಳಿ ಲೋಟವನ್ನು ಅದೆಷ್ಟು ಬಾರಿ ನೋರೆಕಾಯಿಯಿಂದ ಮೀಸಿಲ್ಲ. ಇಲ್ಲಿ ನೋರೆಕಾಯಿ ಅಂತಂದ್ರೆ ಅಂಟುವಾಡುವಂಥ ಕಾಯಿ ಅಂತ ನಾವು ಹೇಳ್ತಾ ಹೋಗ್ತೀವಿ. ಇದು ಅಂಟುವಾಡಕಾಯಿ ಅಂತಂದ್ರೆ ನಾವು ಪಾತ್ರೆಗಳಿಗೆ ತಿಕ್ಕಲಿಕ್ಕೆ ಉಪಯೋಗನೂ ಮಾಡ್ತಾ ಹೋಗ್ತಾರೆ. ಜೊತೆಗೆ ನಾವು ತಲೆ ಏನಪ್ಪ ಅಂತಂದ್ರೆ ಇರ್ತಕ್ಕಂಥ ಒಲಸು ಹೋಗ್ಲಿಕ್ಕೆ ಜೊತೆಗೆ ಕೂದಲು ಏನಪ್ಪ ಅಂದ್ರೆ ಅಂದವಾಗಲಿಕ್ಕೆ ಜೊತೆಗೆ ಕೂದಲನ್ನು ಮೃದುವಾಗಲಿಕ್ಕೆ ಉಪಯೋಗಿಸ್ತಕ್ಕಂಥ ಅಂಟಳಕಾಯಿ ನೋಡ್ತಾ ಹೋಗ್ತೀರಿ. ಆ ಅಂಟಳಕಾಯಿ ಇರ್ತಕ್ಕಂಥ ಒಂದು ಮರನ ಇದೆ ಗೊತ್ತೀ, ಆ ಮರದಿಂದ ಬರ್ತಕ್ಕಂಥ ಒಂದು ಬೀಜ ಇರ್ತದೆ ಅದು ಹಣ್ಣಾಗಿರ್ತದೆ. ಅದರಿಂದ ಏನಪ್ಪ ಅಂತಂದ್ರೆ ಈ ನೋರೆಕಾಯಿ ಅಂತ ಹೇಳ್ತಾ ಹೋಗ್ತಾರೆ.
ಹುಡುಕ್ತಾ ಹೋಗ್ತದೆ. ನೀವು ಕಲಿಸಿದಂಗೆಲ್ಲ ಈಗ ನಾವು ಪೌಡರ್ ಹಾಕಿದ ತಕ್ಷಣ ಹುಡುಗ ಬರ್ತಿಲ್ಲ, ಆ ರೀತಿ ಇರ್ತಕ್ಕಂಥ ಒಂದು ಕಾಯಿ ನೋಡೆಕಾಯಿ ಅಂತ ಹೇಳ್ತಾರೆ. ಇಲ್ಲಿ ನಾವು ನೋಡೋದೆ ಸಾರಿ ಹೊಸಕನ್ನಡದೊಳಗೆ ಇದನ್ನು ಅಂಟವಾಳಕಾಯಿ ಅನ್ನೋದನ್ನು ಹೇಳ್ತಕ್ಕಂಥ ಒಂದು ಸಂದರ್ಭ ಆಗ್ತೈತ್ರಿ. ಅಂದರೆ ಆ ಅಂಟವಾಳಕಾಯಿ ಏನಪ್ಪ ಅಂತಂದ್ರೆ ಅದನ್ನು ಸ್ವಚ್ಛ ಮಾಡಿಲ್ಲ ಅಂದರೆ ತಿಕ್ಕೆ ತಿಕ್ಕಿನಿ ಅಂತ ಹೇಳ್ತಕ್ಕಂಥ ಒಂದು ಮಾತು. ಹಾಗೆ ಮೀಸಲಾಗಲಿಲ್ಲ ಅಂತ ಅದನ್ನು ಅವಾಗವಾಗ ಏನಪ್ಪ ಅಂದ್ರೆ ಸ್ವಚ್ಛ ಮಾಡ್ತಾನೆ ಹೇಳುತ್ತೆ. ಹೌದಾ, ಅದನ್ನ ಹೆಂಗೆ ಸ್ವಚ್ಛ ಮಾಡ್ತಾ ಹೋಗ್ತವ್ರಿ, ಆಕೆ ಒಂದೊಂದೇ ನೆನಪು ಮಾಡ್ಕೊಳ್ತಾ ಹೋಗ್ತಾಳೆ. ಯಾರು ಚಿನ್ನ ಮೈ ಹೇಳ್ತವ್ರಿ, ಅದರ ಮೈ ಮೇಲೆ ಬಿಟ್ಟಿರುವ ಬಳ್ಳಿಯ ಚಂದವನ್ನು ಅದೆಷ್ಟೋ ಬಾರಿ ಧನಿಪತ್ನಿಯವರಲ್ಲಿ ಹೊಗಳಿರಲಿಲ್ಲ. ಹಂಗಾರೆ ಆ ಅಂದವನ್ನು ಬೆಳ್ಳಿ ಲೋಟ ಅಂದನವನ್ನು ಅಂದರೆ ಅದರ ಸುಂದರತೆ ಎಲ್ಲ ಹೌದ್ರಿ, ಅದರ ಒಂದು ವೈಯಾರವನ್ನು ಕುರಿತಾದ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಹಿಂದಿನ ಕ್ಲಾಸ್ನಲ್ಲಿ ಇದೆ ರೀ. ಬೆಳ್ಳಿ ಲೋಟ ಚಿತ್ರಣ ಹೆಂಗಿತ್ತು ಅಂತ ಹೇಳ್ತಾ ಬಂದಾಗ ಹೌದ್ರಿ. ಹಂಗೆ ಇಲ್ಲಿ ಆ ಬೆಳ್ಳಿ ಲೋಟ ಏನಪ್ಪ ಅಂತಂದ್ರೆ ಅದರ ಚಂದವನ್ನು ಅದೆಷ್ಟೋ ಬಾರಿ ಧನಿಗಳ ಪತ್ನಿಯವರು ಏನಪ್ಪ ಅಂದರೆ ಈ ಲೋಟವನ್ನು ವರ್ಣಿಸಿಲ್ಲ ಅಥವಾ ಹೊಗಳಿಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಹೌದು ಅದೇ ಇದು ಅನ್ನೋ ಮಾತುಗಳನ್ನು ಹೇಳ್ತಕ್ಕಂಥ ಯಾರಪ್ಪ ಅಂದರೆ ಚಿನ್ನಮ್ಮ. ಹೌದು ಅದೇ ಕಂಠದಲ್ಲೆಲ್ಲ ಬಳ್ಳಿ ಬಿಟ್ಟ ಚಂದದ ಲೋಟ. ಅಂದರೆ ಇದು ಕಂಠದಲ್ಲಿ ಸಾಕಷ್ಟು ಹೂಗಳ ಒಂದು ಬಳ್ಳಿ ಇದೆ, ಅದು ಅಷ್ಟೊಂದೇ ಬಂದು ಬಿಟ್ಟಿರ್ತಕ್ಕಂಥ ಒಂದು ಬೆಳ್ಳಿ ಲೋಟ ಇದೆ ಅನ್ನೋದನ್ನು ಅಲ್ಲಿ ಯಾರಿಗೆ ಖಾತ್ರಿ ಆದರಿಗೆ ಚಿನ್ನಮ್ಮ. ಚಿನ್ನಮ್ಮನಿಗೆ ಆ ಲೋಟವನ್ನು ಅದೆಷ್ಟು ನೋಡಿದರೂ ಸಾಲದು. ಆಕೆ ನೋಡ್ತಾನೆ ಇದ್ದಾಳೆ, ಮತ್ತವಳಿ ನೋಡ್ತಾಗತ್ತಾಳ. ಆದ್ದರಿಂದ ಆಕೆಗೆ ಅದು ಬಿಟ್ಟು ಹೋಗ್ತಾ ಇಲ್ಲದ್ರಿಂದ ಅದಕ್ಕೆ ಸಾಕಷ್ಟು ಬಾರಿ ಏನು ಮಾತ್ರ ಆ ಬೆಳ್ಳಿ ಲೋಟವ ಚಿತ್ರಣವನ್ನ ಜೊತೆಗೆ ಬೆಳ್ಳಿ ಲೋಟವನ್ನು ನೋಡ್ತಾನೆ ಇದ್ದಾಳೆ. ಜೊತೆಗೆ ನೋಡುವಂಥ ಸ್ಥಳದೊಳಗೆ ಅಲ್ಲಿ ದನಿಗಳಿದ್ದಾರೆ, ಸ್ವಲ್ಪ ನೆನ್ಬಿಟ್ಕೊಳ್ತಾ ಹೋಗ್ಬೇಕು. ಹಂಗದಲ್ಲಿ ದನಿಗಳು ಕಾಣುವಂತೆ ಎತ್ತರಿಸಿ ಹಿಡಿದು ನೋಡಿಯೇ ನೋಡಿದಳು. ಅಂದ್ರೆ ಅಲ್ಲೇ ಮಗ್ಳಾದರೆ ಹೌದ್ರಿ, ದನಿಗಳಿಗೆ ಕಾಣಲಿ ಅಂತ ಅಂದ್ಬಿಟ್ಟಕ್ಕೆ ಎತ್ತರಿಸಿ ಎತ್ತರಿಸಿ ಅಂತ ಮಾತ್ರ ಬೆಳ್ಳಿ ಲೋಟವನ್ನು ನೋಡ್ತಾನೆ ಇದ್ದಾರೆ. ಯಾರು ಚಿನ್ನಮ್ಮ, ಯಾಕೆ ನೋಡ್ತಾ ಇದ್ರು ಅನ್ನೋದು ಗೊತ್ತಿಲ್ಲ ಹೌದ್ರಿ. ಹಂಗಾರೆ ಮುಂದಿನ ಒಂದು ಪ್ಯಾರಾಗ್ರಾಫ್ ನೋಡ್ತಾ ಹೋಗೋಣ ನೋಡ್ರಿ. ಕುದುಪನು ಆ ಬೆಳ್ಳಿ ಲೋಟವನ್ನೇ ಗಮನಿಸುತ್ತಿದ್ದ. ಯಾಕೆಂದ್ರೆ ಯಾವ ರೀತಿ ಎತ್ತರಕ್ಕೆ ನೋಡ್ಕೊಂಡು ತೋರಿಸ್ತಾ ಇರೋದೋ ಅದೇ ಒಂದು ಸಂದರ್ಭದಲ್ಲಿ ಈ ಕುದುಪನು ಸಹ ಏನಪ್ಪ ಅಂದ್ರೆ ಆ ಬೆಳ್ಳಿ ಲೋಟವನ್ನೇ ಮಾತ್ರ ನೋಡ್ತಾ ಇದ್ದ, ಗಮನಿಸ್ತಾ ಇದ್ದ. ಜೊತೆಗೆ ನೋಡಿ, ಆತನಿಗೊಂದು ಆ ಲೋಟದ ದರ್ಶನವಾದೊಡನೆ ಬಿಸಿಲಿನಿಂದ ಜೀವ ಕಳೆದುಕೊಂಡಿರ್ತಕ್ಕಂಥ ದೇಹಕ್ಕೆ ಮತ್ತಷ್ಟು ಹೊಸ ಚೈತನ್ಯ ಬಂದಂತಾಗಿತ್ತು. ಯಾಕೊಬ್ಬರಿಗ ಹೊಸ ಚೈತನ್ಯ ಬಂತು ಅಂತಂದರೆ ಆ ಬೆಳ್ಳಿ ಲೋಟದಿಂದ ಏನೇನು ಅವಾಂತರ ಆಯಿತು, ಏನೇನು ಸಮಸ್ಯೆ, ಏನೇನು ತೊಂದರೆ ಆಯಿತು ಅನ್ನೋದನ್ನು ಅವನು ನೆನಪಿಸ್ಕೊಳ್ತಾ ಹೋಗ್ತಾನೆ. ಯಾರು ಕುದುಪ. ಹಿಂಗಾಗಿ ಅವನಿಗೇನು ಮಾಡ್ತಕ್ಕಂಥ ಅಂದರೆ ಆ ಬಿಸಿಲಿನಿಂದ ಏನಪ್ಪ ಅಂದರೆ ಬೆಂದಾಗಿರ್ತಕ್ಕಂಥ ಜೀವ ಕಳೆದುಕೊಂಡಿರ್ತಕ್ಕಂಥ ಈ ಕುದುಪ ಆ ಲೋಟ ಕಂಡ ತಕ್ಷಣ ಅಥವಾ ಆ ದರ್ಶನ ನೋಡಿದ ತಕ್ಷಣ ಬೆಳ್ಳಿ ಲೋಟ ಹೌದ್ರಿ, ಅದು ನೋಡಿದ ತಕ್ಷಣ ಅವನಿಗೆ ದೇಹಕ್ಕೆ ಮತ್ತಷ್ಟು ಏನಪ್ಪ ಅಂತ ಹೊಸ ಚೈತನ್ಯ ಉತ್ಸಾಹ ಬರಬೇಕಂತ ಅಂದ್ರೇನು ಚೈತನ್ಯ ಬಂದಂಗಾಯ್ತು. ಅವನಿಗೆ ಏನಾಗುತ್ತೆ ನೋಡ್ರಿ, ನೆತ್ತಿ ಮೇಲೆ ಬಿಸಿಲು ಕಾರುತ್ತಿರುವ ಕಾರು ಅಂತಂದ್ರೆ ಕಪ್ಪು ಅಥವಾ ವರಹಾಕು ಅಂತ ಹೇಳ್ರಿ. ಕಾರು ಅಂತಂದ್ರೆ ಕಪ್ಪು ಅಥವಾ ವರಹಾಕ್ತಾ ಇದ್ದಾನೇನು ಸೂರ್ಯ ತನ್ನ ಬಿಸಿಲಿನ ಛಾಯೆಗಳನ್ನು ಹೇಳ್ರಿ, ಕಿರಣಗಳನ್ನು ಹೌದ್ರಿ ಕಾರ್ತಾನೆ ಇದ್ದಾನೆ. ಸೂರ್ಯ ಇನ್ನಷ್ಟು ಬೇಕಿದ್ದರೆ ಕಾರು, ಸೂರ್ಯ ಎಷ್ಟನ್ನೋ ಬಿಸಿಲು ಬಿಡೋಲ್ಲ, ಯಾಕಂದ್ರೆ ಕಿರಣಗಳು ನಮ್ಮ ಮೇಲೆ ಸೂಸಿ ಅದನ್ನ ನೋಡೋಣ ಅನ್ನೋ ಒಂದು ಅಭಿಪ್ರಾಯವನ್ನು ತನ್ನ ಉಡಾಪೆ ಮಾತನೇ ಹೇಳ್ತಾರೆ. ಯಾರಪ್ಪ ಅಂತಂದ್ರೆ ಈ ಕುದುಪ ನೋಡಿ ಹೇಳ್ತಾ ಹೋಗ್ತಾರೆ, ಸೂರ್ಯ ಇನ್ನಷ್ಟು ಬೇಕಿದ್ದರೂ ಕಾರಲ್ಲಿ, ಕಾರಲ್ಲಿ ಅಂತಂದ್ರೆ ಹೊರ ಹಾಕಲಿ ಅಂತ ತನ್ನ ಕಿರಣಗಳನ್ನು ಹೇಳ್ತಿ ಕತ್ತಿ ಅಂತ ಹೇಳ್ತೇವೆ. ನಾವು ಭಾಳ ಊಟ ಮಾಡಿದಾಗ, ಸಾಕಷ್ಟು ಊಟ ಮಾಡಿದಾಗ ಕತ್ತಾ ಹೋಗ್ತೇವೆ. ನಮ್ಮ ಹೊಟ್ಟೆ ಎಷ್ಟು ಇರ್ಬೇಕು ಅಷ್ಟು ಊಟ ಮಾಡ್ಬೇಕು ಅಂತ ಹೇಳ್ತಾರಲ್ಲ ಹೌದ್ರಿ. ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ಅಲ್ಲಿ ಅದು ಉಡಾಪೆ ಮಾತಲ್ಲಿ ಹೇಳ್ತಕ್ಕಂಥ ಒಂದು ಮಾತುಗಳು ಯಾರಿಗೂ ಕುದುಪನು ಉಡಾಪೆಯಲ್ಲಿ ಆತನ ಮೈ ತಳೆದು ಬಂದಂತಿತ್ತು ಅಂದ್ರೆ ಆ ಮಾತುಗಳು ತನ್ನ ಉಡಾಪೆಯ ಒಂದು ಮಾತುಗಳು ಏನಪ್ಪ ಅಂತಂದ್ರೆ ಅದು ಮೈ ತಳೆದು ಬಂದಿತ್ತು ಆ ಮಾತುಗಳು ಅಂತ ಹೇಳ್ತಾ ಇದ್ದಾರೆ ಯಾರು ಲೇಖಕಿ ಜನರು. ಆತ ಚಿನ್ನಪ್ಪನ ಕೈಯಲ್ಲಿದ್ದ ಬೆಳ್ಳಿ ಲೋಟವನ್ನೊಮ್ಮೆ ದನಿಯವರ ಪರದಿ ಒಪ್ಪಿಸಲು ಕಾತುರನಾಗಿ ಆ ಲೋಟ ಚಿನ್ನಪ್ಪನಿಂದ ತನ್ನ ಕೈಗೆ ಹಸ್ತಾಂತರಗೊಳ್ಳುವ ಕ್ಷಣಕ್ಕಾಗಿ ಕಾಯುತ್ತಿದ್ದ. ಹಂಗಾರೆ ಬೆಳ್ಳಿ ಲೋಟ ಯಾರ ಹತ್ರ ಇದ್ದಾರೆ, ಚಿನ್ನಮ್ಮನ ಕೈಯಲ್ಲಿದೆ ಆ ಬೆಳ್ಳಿ ಲೋಟ ತಿಳಿತ್ರಿ. ಕೈಯಲ್ಲಿರ್ತಕ್ಕಂಥ ಚಿನ್ನಮ್ಮನ ಕೈಯಲ್ಲಿರ್ತಕ್ಕಂಥ ಬೆಳ್ಳಿ ಲೋಟ ಒಮ್ಮೆ ನೋಡ್ತಾ ಇದ್ದಾನೆ. ಜೊತೆಗೆ ಅದನ್ನ ಯಾರ ಒಂದು ಗಡಿಗೆ ಅಥವಾ ಯಾರ ಒಂದು ಪರಿಧಿಗೆ ಒಪ್ಪಿಸ್ಬೇಕು ಅಂತ ಹೇಳ್ತಾ ಹೋಗ್ತಾರೆ. ಅವ್ರು ನೋಡ್ತಾರೆ ಬೆಳ್ಳಿ ಲೋಟವೊಮ್ಮೆ ದನಿಯವರ ಪರಿಧಿಗೆ ಪರಿಧಿ ಅಂತ ಹೇಳ್ತಾ ಬಂದೆ ಸುತ್ತಳತೆ ಗಣಿತದೊಳಗೆ ಹೇಳ್ತಾ ಹೋಗ್ತೀವಿ. ಪರಿಧಿ ಯಾವುದೇ ಈ ರೇಖಾಗಣಿತ ಹೇಳುವಂತ ಸಂದರ್ಭದಲ್ಲಿ ನಾವು ಹೇಳ್ತಾ ಹೋಗ್ತೀವಿ ವ್ಯಾಸ ಪರಿಧಿ ಅಂತ ಹೇಳ್ತಾ ಹೋಗ್ತೀವಿ ಹೌದ್ರಿ. ಹಂಗಾರೆ ಇಲ್ಲಿ ಗಣಿತದೊಳಗೆ ನಾವು ಸುತ್ತಳತೆ ಅಂತ ಹೇಳ್ತೀವಿ, ವೃತ್ತ ಅಂತ ಹೇಳ್ತೀವಿ, ಇನ್ನೊಂದು ಅರ್ಥದಲ್ಲಿ ಎಲ್ಲಿಯಾದ್ರೂ ಒಂದು ಗಡಿ. ಅಂದರೆ ಈ ಬೆಳ್ಳಿ ಲೋಟ ಯಾರಿಗೆ ಸಂಬಂಧಪಟ್ಟಿದ್ದು? ಈಗ ದೇಶದ ನಡುವೆ ನಾವೊಂದು ಬಾರ್ಡರ್ ಹಾಕ್ತಾ ಹೋಗ್ತೀವಿ, ಈ ದೇಶದ ಮುಂದೆ ದೀ ವಸ್ತು ಅಂತ ನಾವು ಹೇಳ್ತಾ ಹೋಗ್ತೀವಿ. ಹಂಗೆ ಇದರಲ್ಲಿ ಈ ಬೆಳ್ಳಿ ಲೋಟ ದನಿಗಳ ಒಂದು ಏನಪ್ಪ ಅಂದರೆ ಪರದಿಗೆ ಅವರಿಗೆ ಒಪ್ಪಿಸಲು ಏನಪ್ಪ ಅಂತಂದ್ರೆ ಕಾತುರನಾಗಿಟ್ಟ ನಾವು
ಏನಂದ್ರೆ ನಾನು ಯಾವಾಗ ಒಪ್ಪಿಸ್ಬೇಕು ಯಾವಾಗ ಇಲ್ಲ ಅಂತ ಚಟಪಡಿಸ್ತಾ ಇದ್ದಾನೆ. ಯಾರು? ಕುದುಪ. ಜೊತೆಗೆ ಆ ಬೆಳ್ಳಿ ಲೋಟವನ್ನ ಚಿನ್ನಮ್ಮನಿಂದ ತನ್ನ ಕೈಗೆ ಯಾವಾಗ ಹಸ್ತಾಂತರಗೊಳ್ತೈತಿ ಅಲ್ಲಿಂದ ನನ್ನ ಕೈಗೆ ಯಾವಾಗ ಸೇರ್ತೈತಿ ಆ ಬೆಳ್ಳಿ ಲೋಟ. ಹೌದ್ರಿ, ಆ ಬೆಳ್ಳಿ ಲೋಟಕ್ಕಾಗಿ ಒಂದೇ ಏನಪ್ಪ ಅಂದ್ರೆ ಸಮಯವನ್ನ ಕಾಯ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಸಮಯವನ್ನ ಕಾಯ್ತಾ ಇರ್ತಾರೆ. ಯಾರಪ್ಪ ಅಂದ್ರೆ ಕುದುಪ ಅಂದ್ರೆ ಆ ಲೋಟ ಅವನಿಗೆ ಸಿಗ್ತೈತಿ, ಅಥವಾ ಆ ಬೆಳ್ಳಿ ಲೋಟ ಸಿಕ್ಕಿದ ಮೇಲೆ ದನಿಯವರು ಒಪ್ಪಿಸ್ತಾನೋ ಇಲ್ಲೋ ಅನ್ನೋದನ್ನ ನಾನು ಮುಂದಿನ ಒಂದು ಕ್ಲಾಸ್ನಲ್ಲಿ ಹೇಳ್ತಾ ಹೋಗ್ತೀನಿ. ಧನ್ಯವಾದಗಳು.